ಇಡೀ ಮಂತ್ರಿ ಮಂಡಲನೇ ಕಳ್ಳರಿಗೆ ಚೋರರಿಗೆ ಕೊಲೆಗಾರರಿಗೆ ಸಹಕಾರ ಕೊಡುವಂತ ಇದ್ರೆ ಪೊಲೀಸರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ಪೊಲೀಸರು ಇಂತ ಸಚಿವರಿಗೂ ಯಾಕೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ? ಎಲ್ಲದಕ್ಕೂ ಕೈವಾಡ, ಎಲ್ಲದಕ್ಕೂ ಕೈ ಹಾಕ್ತಾ ಇದ್ದೀರಾ. ಪೊಲೀಸನ್ನ ಬಿಡಬೇಕಾದದ್ದು ಗೃಹ ಖಾತೆ ನೋಡುವಂತ ಮನ್ಯ ರೆಡ್ಡಿ ಅವರು ಇವತ್ತು ಎಲ್ಲವನ್ನ ಬಿಜೆಪಿ ಮೇಲೆ ಹಾಕ್ತಾ ಇದ್ದಾರೆ. ಸ್ವಾಮಿ, ನಿಮ್ಗೆ ಆಗುವುದಿಲ್ಲ, ನಿಮ್ಗೆ ತಾಕತ್ತಿಲ್ಲ, ನಿಮ್ಗೆ ಯಾಕೆ ಸ್ವಾಮಿಯಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ? ಒಂದು ಗೃಹ ಸಚಿವರಾಗಿ ಹೇಗಿರ್ಬೇಕು ಎಂಬುದನ್ನು ನೀವು ಸಾಧ್ಯ ನೋಡಿ ಕಲಿಯಬೇಕು. ನೀವು ಬಿಜೆಪಿ ಅವರಿಗೆ ಉದ್ಯೋಗ ಹೇಳಿಕೆ ಬರ್ತೀರಾ? ಆ ಗುಂಡೂರ ಆರೋಪ ದೊಡ್ಡ ಗುಂಡಾನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿ ರಮಣಾಥ ಇವರು ಡಬಲ್ ಗುಂಡರಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಯುಪಿ ಖಾದರ್ ಹೇಳುವಂತ ಎಲ್ಲ ಸುಳ್ಳನ್ನು ಹೇಳ್ತಾ ಇದ್ದಾರೆ, ಅದರೊಟ್ಟಿಗೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಯಾರೆಲ್ಲ ಕೋಮುವಾದಿಗಳಿದ್ದಾರೆ ಅವರೊಟ್ಟಿಗೆ ಕೈ ಜೋಡಿಸುವಂತಹ ಕೆಲಸವನ್ನು ಇವತ್ತು ಯುಟಿ ಖಾದರ್ ಅವರು ಮಾಡ್ತಾ ಇದ್ದಾರೆ. ಹೇಗೆ ಸ್ವಾಮಿ ರಕ್ಷಣೆ ಸಿಕ್ಕುವುದು? ಹೇಗೆ ಸ್ವಾಮಿ ಸಾರ್ವಜನಿಕ ರಕ್ಷಣೆ ಸಿಕ್ಕುವಂಥದ್ದು? ಈ ರೀತಿಯ ವ್ಯವಸ್ಥೆಯಲ್ಲಿ ಖಂಡಿತವಾಗಿಯೂ ಕರ್ನಾಟಕದ ರಕ್ಷಣೆ ಸಿಕ್ಕಿಲ್ಲ.